ಇದೇನೇ ಬರಹ ಗುರುವೆ, ಮೊನ್ನೆ ಉಳಿದ ಅಳಸಲ್ನ ಬಂದ ಗಿರಾಕಿಗಳಿಗೆ ತಿನ್ನಿಸ್ದ, ನಿನ್ನೆ ಉಳಿದ ಅಳಸಲ್ನ ನಮಗ್ ತಿನ್ನಿಸ್ತಾ ಇದ್ದಾನೆ. ಸ್ವಾಮಿ ದೇವ್ರೆ, ಧರ್ಮಪ್ರಭುವೆ. ಏನಂತೆ? ಧರ್ಮಪ್ರಭು ಅಂತಂದೆ ಮಹಾಸ್ವಾಮಿ. ನನ್ನ ನೀನು ಹಾಕ್ ಕರೆದಿಯಾ? ನಿಮ್ಮನ್ನ ಧರ್ಮಪ್ರಭುವೆ. ಆಹಾ, ಸ್ವಾಮಿಗಳು ಯಾವ್ದೋ ದೂರದ ಊರಿಂದ ಬಂದಾಗಿದೆ. ಹೌದು, ತಿಂದು ಎರಡು ದಿನ ಆಯ್ತು. ಏನಾರ ದಾನ ಮಾಡಿ, ಅನ್ನದಾನದ ಪುಣ್ಯ ಕಟ್ಕೊಯ್ ಮಹಾಸ್ವಾಮಿ. ಸ್ವಾಮೀಜಿಗೆ ಎರಡು ಇಡ್ಲಿ ಕಟ್ಟು. ಆಹಾ, ಕಲಿಯುಗ ಕರ್ಣನೇ, ದಾನ ಚಿಂತಾಮಣಿಯೇ, ನಿಮ್ಮಂತವ್ರು ಇರೋದಿಂದ ಮಳೆ ಬೆಳೆ ಆಗ್ತಿರೋದು. ನಿಮ್ಮಂತವ್ರು ನೂರು ವರ್ಷ ಕಾಲ ಬದುಕ್ಬೇಕು ಸ್ವಾಮಿ. ಏಯ್ ಸ್ವಾಮೀಜಿಗೆ ಮಸಾಲ ದೋಸೆ ಒಂದು ತೂತೋಡೆ ಸೇರ್ಸ್ ಕಟ್ಟು. ಸ್ವಾಮಿ, ಇದೇ ರೀತಿ ನೀವು ನಗನಗ್ತಾ ನೂರಾರು ವರ್ಷಗಳ ಕಾಲ ಬಾಡಿ ಸ್ವಾಮಿ. ಏಯ್ ಪೊಂಗಲ್ಲು ಗಟ್ಟಿ ಚಟ್ನಿ ಸೇರ್ಸ್ ಕಟ್ಟು. ಸ್ವಾಮೀಜಿಗಳು ಇನ್ನು ಹೊರಡಬಹುದು. ಸ್ವಾಮಿ ನೀವ್ ಹೇಳಿದ ವಡೆ, ಇಡ್ಲಿ, ಗಟ್ಟಿ ಚಟ್ನಿ, ಪೊಂಗಲ್ಲು, ಮಸಾಲ ದೋಸೆ ಯಾವ್ದು ಬಂದಿಲ್ಲ ಧರ್ಮಪ್ರಭು. ಯಾವ್ದು ಬರೋಲ್ಲ ಸ್ವಾಮಿ. ಯಾಕೆ ಕೊಡ್ಬೇಕು, ಯಾಕೆ ಕೊಡ್ಬೇಕು ಅಂದೆ? ನೀನು ನನ್ನ ಮನಸ್ಸು ಸಂತೋಷ ಪಡಿಸೋದಕ್ಕೆ ಅನ್ನದಾನ ಪ್ರಭುವೇ, ದಾನ ಚಿಂತಾಮಣಿಯೇ, ಕಲಿಯುಗ ಕರ್ಣನೇ ಅಂತ ಹೇಳಿ ಹೊಗಳದೆ, ಅದಕ್ಕೆ ನಾನು ಇಡ್ಲಿ, ವಡೆ, ಮಸಾಲ ದೋಸೆ, ಪೊಂಗಲ್, ಗಟ್ಟಿ ಚಟ್ನಿ ಅಂತ ಹೇಳಿ ನಿನ್ನ ಮನಸ್ಸು ಸಂತೋಷ ಪಡಿಸ್ದೆ. ಅದಕ್ಕೂ ಇದಕ್ಕೂ ಸರಿ ಹೋಯ್ತು, ತೊಳಗು ಆಚೆ. ಸ್ವಾಮಿ